ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ಬೇರೆ ರಾಜ್ಯಗಳಲ್ಲಾಗಲಿ ಎಲ್ಲ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನೇ ಬುಡುಮೇಲಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಜನತಾ ದಳ ನಾವು ಒಂದಾಗಿ ಇನ್ನು ಮುಂದೆ ಹೋರಾಟ ಮಾಡದೇ ಇದ್ದರೆ ಕರ್ನಾಟಕ ಸಂಪೂರ್ಣವಾಗಿ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಮಾರಾಟಕ್ಕಿಡ್ತಾರೆ ಅಂತಕ್ಕಂಥ ಅಭಿಪ್ರಾಯಕ್ಕೆ ನಾವು ಮತ್ತು ಮಹಿಮಾ ಪಟೇಲರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ನನ್ನ ಹೆಸರು ಜಿ ಎ ಲಕ್ಷ್ಮೀನಾರಾಯಣಗೌಡ ಅಂತ, ಇವ್ರ ಹೆಸರು ಮಹಿಮಾ ಪಟೇಲರು. ನಾವಿಬ್ಬರು ಒಂದಾಗಿದ್ದೀವಿ, ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಇನ್ನು ಮುಂದೆನೂ ಕೂಡ ನಾವು ಈ ಸದೃಢ ಸಮೃದ್ಧ ಕರ್ನಾಟಕವನ್ನು ಕಟ್ಟಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವಿಬ್ಬರು ಒಂದಾಗಿ ಇವತ್ತಿನ ರಾಜಕೀಯ ಅನಿಷ್ಟ 75 ವರ್ಷಗಳಿಂದ ಈ ದೇಶವನ್ನು ಈ ವ್ಯವಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥ ಈ ಪಿಡುಗನ್ನು ಹೋಗಲಾಡಿಸ್ಲಿಕ್ಕೆ ನಾವೆಲ್ಲ ಒಂದಾಗಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ತೀರ್ಮಾನದಿಂದ ಇವತ್ತು ಪೆಟ್ರೋಲ್ ಡೀಸೆಲ್ ಅವ್ರು ಹೇಳ್ತಾ ಇದ್ದರು, ಇದೇ ಬಿ ಜೆ ಪಿಯವ್ರು ಹೇಳ್ತಾ ಇದ್ದರು, ಅವ್ರು ಬೇರೆಯವ್ರ ಮೇಲೆ ಹಿಂದೆ ಇದ್ದಂಥ ಆಡಳಿತದವ್ರ ಮೇಲೆ ಭಾಳಷ್ಟು ಏರಿಸ್ತಾ ಇದ್ದೀರಿ ಅಂತ. ಇವರು ಅವ್ರಿಗಿಂತಲೂ ಕ್ರೂರಿಗಳಾಗೋದ್ರು. ಆ ಕಾರಣದಿಂದ ನಾವೆಲ್ಲ ಬದಲಾವಣೆ ತರದೇ ಇದ್ರೆ, ಜನಗಳನ್ನೇ ಭ್ರಷ್ಟ ಮಾಡಕ್ಕೆ ಹೊರಟಿರ್ತಕ್ಕಂಥ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡದೇ ಇದ್ರೆ ನಮ್ಮ ಕರ್ನಾಟಕವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ನಾವು ಇನ್ನು ಮುಂದಿನ ಹೋರಾಟವನ್ನು ಭಾಳ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ನಾವೆಲ್ಲರೂ ಒಗ್ಗಟ್ಟಾಗೋಣ. ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ನಾವು ಮತ್ತು ಮಹಿಮಾ ಪಟೇಲರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಜನತಾದಳ ಯು, ನಾವಿಬ್ಬರು ಜೊತೆ ಜೊತೆಯನ್ನಲ್ಲೇ ಕರ್ನಾಟಕದಲ್ಲಿ ಪ್ರವಾಸಗಳನ್ನು ಮಾಡಿ ಜನಗಳಿಗೆ ಮನಮುಟ್ಟುವಂಗೆ ಈ ದುರವಸ್ಥೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಪಣ ತೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ ಹಿಂದೆ ಇದಕ್ಕೆ 8 ದಿವಸ ಆಯಿತು, ನರಗುಂದದ ಒಂದು ಬಂಡಾಯ ಕ್ಷೇತ್ರ, ಅದು 139 ಜನ ಬಲಿ ತಗೊಂಡಂಥ ಆ ಕ್ಷೇತ್ರದಿಂದಲೇ ನಾವು ಪ್ರಾರಂಭ ಮಾಡಿದ್ದೀವಿ. ನರಗುಂದ ಮತ್ತು ನವಿಲುಗುಂದದಿಂದಲೇ ನಾವು ಪ್ರಾರಂಭ ಮಾಡಿರೋದ್ರಿಂದ ಇವತ್ತು ನಾವು ಬೆಂಗಳೂರಿಗೆ ಸೇರಿದ್ದೀವಿ. ಇನ್ನು ಮುಂದೆ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಪ್ರವಾಸ ಮಾಡಿ ಕರ್ನಾಟಕ ಹೊಸ ಕರ್ನಾಟಕವನ್ನು ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿರೋದ್ರಿಂದ ನಾವು ಮತ್ತೆ 3-4 ಗಂಟೆಗೆ ಮತ್ತೆ ನಾವು ಮಹಿಮಾ ಪಟೇಲರು ಸೇರಿಕೊಂಡು ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥ ತೀರ್ಮಾನವನ್ನು ನಾವು ತಗೊಳ್ಳೋರಿದ್ದೀವಿ. ಆ ಕಾರಣದಿಂದ ಅವರು ನಮ್ಮ ರಾಜ್ಯ ಸಂಯುಕ್ತ ಜನತಾದಳದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಮಹಿಮಾ ಪಟೇಲರು ಒಂದೆರಡು ಮಾತನಾಡ್ತಾರೆ. ನಾವು ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಹಂತದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಬ್ರಿಟಿಷ್ ಸರ್ಕಾರ ನಮ್ಮ ದೇಶದಲ್ಲಿ ಇಲ್ಲ, ಇದು ಇವ್ರದ್ದು ಯಾವುದೇ ಒಂದು ಅಂಕೆಗೆ ನಾವು ಒಳಪಟ್ಟಿಲ್ಲ ಅಂತಂದೇಳಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು, ದಂಡಿ ಉಪ್ಪಿನ ಸತ್ಯಾಗ್ರಹ. ಆ ಥರ ಈಗಿರೋ ಸರ್ಕಾರ ಹಿಂದಿದ್ದಂಥ ಬ್ರಿಟಿಷ್ ಸರ್ಕಾರಕ್ಕಿಂತ ಯಾವುದೇ ಥರ ಭಿನ್ನ ಅಂತ ಅನ್ನಿಸ್ತಾ ಇಲ್ಲ. ಹೇಗೆ ಬ್ರಿಟಿಷರು ಜನರ ರಕ್ತ ಹೀರಿ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಕ್ಕೆ ಅಂತಂದೇಳಿ ಬ್ರಿಟಿಷ್ ಸರ್ಕಾರ ಪ್ರಯತ್ನ ಮಾಡ್ತಾ ಇತ್ತು, ಆ ಥರ ಈಗಿರೋ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜನರ ಬಗ್ಗೆ ಕಳಕಳಿ ಅನ್ನೋದಕ್ಕಿಂತ ತಾವು ಉಳ್ಕೊಳ್ಳೋದಕ್ಕೇನು ಬೇಕು ಅನ್ನೋದ್ರ ಬಗ್ಗೆನೇ ಹೆಚ್ಚು ಗಮನ ಕೊಡ್ತಿದ್ದಾರೆ, ರೈತರ ಮೇಲೆ ಸಾಕಷ್ಟು ಹೊರೆಯನ್ನು ಹೊರಿಸ್ತಿದ್ದಾರೆ. ಈ ದೇಶದಲ್ಲಿ 70%ಕ್ಕಿಂತ ಹೆಚ್ಚು ಭಾಗ ರೈತರು ಅಂತ ಇಂಥ ದೇಶದಲ್ಲಿ ರೈತರ ಪರವಾಗಿ ನಿಲ್ಲೋ ಅಂಥ ಸರ್ಕಾರಗಳು ನಮಗೆ ಬೇಕಾಗಿದೆ. ನಮ್ಮ ರೈತರ ಹಿನ್ನೆಲೆಯಿಂದ ಬಂದಿರುವಂಥ ಕೃಷಿ ಮಾಡ್ತಾ ಇರೋವಂಥ ವ್ಯಕ್ತಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ನಮ್ಮ ಶಾಸನಸಭೆ ಒಳಗಡೆ ಜನಪ್ರತಿನಿಧಿಗಳಾಗಿ ಬರಬೇಕು, ಅದು ಸಂಸತ್ನಲ್ಲಾದರೂ ಕೂಡ
ಕೃಷಿ ಮಾಡೋ ಅಂಥವರು ಜನಪ್ರತಿನಿಧಿಗಳಾಗಬೇಕು, ಅಂಥವ್ರು ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಇಚ್ಛೆ. ಆ ಥರದ ಪ್ರಧಾನಮಂತ್ರಿ, ಆ ಥರದ ಮುಖ್ಯಮಂತ್ರಿ ಇದ್ದಾಗ ರೈತರ ಪರವಾಗಿ ಯೋಚನೆ ಮಾಡ್ತಾರೆ. ವ್ಯಾಪಾರ ಮಾಡ್ಕೊಂಡು ಬಂದಂಥ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳಾದರೆ ವ್ಯಾಪಾರನೇ ಅವರು ಅದನ್ನು ವ್ಯಾಪಾರ ಮಾಡ್ತಾರೆ. ಅದಕ್ಕೆ ಒಂದು ಮಾತಿದೆ, ರಾಜ ವ್ಯಾಪಾರಿ ಆದರೆ ಜನರು ಭಿಕಾರಿಗಳಾಗ್ತಾರೆ ಅಂತ. ಹಂಗೆ ಈಗೆಲ್ಲ ಜನರು ಜನೇನು ಭಿಕಾರಿಗಳಾಗಲ್ಲ, ಈ ಸರ್ಕಾರಗಳು ಜನರನ್ನ ಭಿಕಾರಿಗಳು ಅನ್ನೋ ಥರ ನೋಡ್ತಿದ್ದಾರೆ. ಅದಕ್ಕೆ ನಾವು ಈ ಸರ್ಕಾರ ಹೇಗೆ ಹಿಂದೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರ ಇಲ್ಲ ಅಂತ ಘೋಷಿಸಿದ್ರು, ಹಾಗೆ ನಾವೆಲ್ಲರೂ ರೈತರು ಈ ದೇಶದಲ್ಲಿ ಸರ್ಕಾರ ಇಲ್ಲ, ಈ ರಾಜ್ಯದಲ್ಲಿ ಸರ್ಕಾರ ಇಲ್ಲ, ಇವರ ಅಂಕೆಗೆ ನಾವು ಯಾರು ಒಳಪಟ್ಟಿಲ್ಲ. ನಾವು ನಮ್ಮ ನಮ್ಮ ಹಳ್ಳಿಗಳಲ್ಲಿ ಇವರು ಯಾರ ಸಹವಾಸನೂ ಬೇಕಾಗಿಲ್ಲ, ಈ ಸರ್ಕಾರಗಳ ಸಹವಾಸ ಇಲ್ಲದೆ ನಾವು ಜೀವನ ಮಾಡೋದನ್ನು ಕಲಿತೀವಿ ಅನ್ನೋವಂಥ ಚಳುವಳಿಯನ್ನು ಇದು ಎರಡನೇ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಹೇಳ್ಬೋದು, ಸ್ವಾತಂತ್ರ್ಯದ ಚಳುವಳಿ ಅಂತ ಕೂಡ ಹೇಳ್ಬೋದು. ಈಗ ನಮ್ಮ ಹಳ್ಳಿಗಳನ್ನು ಸ್ವತಂತ್ರಗೊಳಿಸೋದಕ್ಕೆ, ನಮ್ಮ ರೈತರು ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ, ಈ ಸರ್ಕಾರದ ಹಣ ಏನಿದೆ, ಈ ಹಣ ಅನ್ನೋದನ್ನ ಎಲ್ಲರೂ ಈ ಹಣ ನೋಟ್ ಅದನ್ನ ಯಾವ ಬೇಕಾದ್ರೂ ಹೆಂಗಾದರೂ ಬದಲಿ ಮಾಡ್ತಾರೆ. ಅದು ಈಗಿರೋಂಥ 2,500 ರೂಪಾಯಿ ನೋಟ್ಗಳನ್ನು ಅವನ್ನು ತೆಗೆದು ಬ್ಯಾನ್ ಮಾಡಿ ಬರೀ ಒಂದು 100-100 ರೂಪಾಯಿ ನೋಟ್ ಇದ್ರೆ ಸಾಕು ಅಂತ ಅನಿಸ್ತೈತೆ. ಆವಾಗ ಜನ ಈಗೆಲ್ಲ ಕೋಟಿಗಟ್ಟಲೆ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಈ ನಿಜವಾಗಲೂ ಪ್ರಧಾನಮಂತ್ರಿಗಳಿಗೆ ಭ್ರಷ್ಟಾಚಾರ ತೊಡೆದು ಹಾಕಬೇಕು ಅನ್ನೋಂಥ ಆಲೋಚನೆ ಇದ್ದರೆ 2,500 ನೋಟ್ನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದರೆ ಭಾಳ ಹಣ ಕೋಟಿಗಟ್ಟಲೆ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಕೋಟಿ ರೂಪಾಯಿ ಅಂತಂದರೆ ಒಂದು ಟ್ರಕ್ನಾಗ ತಗೊಂಡು ಹೋಗೋಕ್ಕಾಗುತ್ತೆ, ಒಂದು ಸಣ್ಣದೊಂದು ಆ ಥರದ್ದು ಅಂಥದ್ದು ಆದಾಗ ಮಾತ್ರ ನಮ್ಮ ರೈತರು ಉಳಿಯೋದಕ್ಕೆ ಸಾಧ್ಯ. ರೈತರನ್ನ ಭಿಕಾರಿಗಳ ಥರ ನೋಡೋ ಅಂಥದ್ದನ್ನ ಈ ಸರ್ಕಾರಗಳು ಬಿಡಬೇಕು. ನಾವು ಸ್ವತಂತ್ರವಾಗಿ ಜೀವನ ಮಾಡೋದ್ರ ಕಡೆಗೆ ಹೋಗೋದನ್ನು ನಾವು ಇವಾಗ ಸಾಂಕೇತಿಕವಾಗಿ ಇವತ್ತು ಚಳವಳಿ ಶುರು ಮಾಡಿದ್ದೀವಿ. ರಾಜ್ಯದಾದ್ಯಂತ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಜೊತೆಗಿದ್ದು ಅವರು ಸಮಾಜವಾದದ ಚಿಂತನೆ ಒಳಗಡೆ ನಂಜುಂಡ ಸ್ವಾಮಿ ಅವರು ಏನಿದ್ದರು ಅದೇ ಥರದ ಚಿಂತನೆಗಳನ್ನ ನಮ್ಮ ಲಕ್ಷ್ಮೀನಾರಾಯಣ ಗೌಡರು ಕೂಡ ಅಳವಡಿಸ್ಕೊಂಡಿದ್ದಾರೆ. ನಮ್ಮ ರೈತ ಸಂಘದ ಎಲ್ಲ ಗುಂಪು ಜೊತೆಗೆ ನಾವು ಸಂಯುಕ್ತ ಜನತಾದಳದ ಯುವ ವಿಭಾಗ, ಮಹಿಳಾ ವಿಭಾಗ, ಕಾರ್ಮಿಕ ವಿಭಾಗ ಮತ್ತು ಕಾನೂನು ವಿಭಾಗ ಈ ಥರ ಎಲ್ಲ ವಿಭಾಗದ ನಾವು ಕೂಡ ರೈತ ಸಂಘದ ಜೊತೆ ಸೇರಿ ಈ ರಾಜ್ಯವನ್ನು ಸಂಪೂರ್ಣ ಸ್ವತಂತ್ರ, ಅದು ಗ್ರಾಮ ಸ್ವರಾಜ್ಯದ ಕಲ್ಪನೆಯಲ್ಲಿ ಅದನ್ನು ಕಟ್ಟೋದಕ್ಕಿಂತ ಶಾಂತಿಯುತವಾದಂಥ ಚಳವಳಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ಧನ್ಯವಾದ. ಸರ್, ಇವಾಗ ಏನು ಕೇಂದ್ರ ಸರ್ಕಾರ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ, ಎಲ್ ಪಿ ಜಿ ಆಗಿರ್ಬೋದು, ದಿನಸಿ ಪದಾರ್ಥಗಳಾಗಿರ್ಬೋದು, ಇದ್ರ ಬೆಲೆ, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಇದ್ರ ಬೆಲೆ ಏರಿಕೆ ಆಗಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಅವರಿಗೆ ಅನಿವಾರ್ಯ, ಯಾಕೆಂದರೆ ಯಥೇಚ್ಛವಾಗಿ ಖರ್ಚಿರುತ್ತೆ ಸರ್ಕಾರದಲ್ಲಿ ಖರ್ಚು, ಅದು ಅನವಶ್ಯಕ ಖರ್ಚುಗಳೇ ಭಾಳ ಇರ್ತವೆ. ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕು ಅಂತಂದರೆ ಇದನ್ನೆಲ್ಲ ಮಾಡ್ತಾ ಹೋಗಬೇಕಾಗುತ್ತೆ. ಪೆಟ್ರೋಲು, ಡೀಸೆಲ್ಲು, ಅವರಿಗೆ ಜನರ ಬಗ್ಗೆ ಕಳಕಳಿಗಿಂತ ಹೇಗೆ ತೆರಿಗೆ ವಸೂಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳಕಳಿ ಸರ್ಕಾರಗಳಿಗೆ ಹೆಚ್ಚಿದೆ. ಓಕೆ ಸರ್, ಸಂಯುಕ್ತ ಜನತಾದಳದ ರಾಷ್ಟ್ರೀಯ ನಾಯಕರು ಯಾರು, ನಮ್ಮ ನಿತೀಶ್ ಕುಮಾರ್ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಲಲನ್ ಜಿ ಅವರು, ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಾರಾ ಬೆಳೆ ಏರಿಕೆ ಮಾಡೋದನ್ನ, ಏನು ಇಳಿಸೋದಕ್ಕೆ? ಹೌದು, ನಾವು ಈಗಾಗಲೇ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಅವರು ಒಂದು ಕಾಲ ಆಗಲೇ ಹೊರಗಡೆ ಇಟ್ಟಿದ್ದಾರೆ, ಬಿ ಜೆ ಪಿ ಸಹವಾಸ ನಮಗೆ ಸರಿ ಹೋಗ್ಲಿಕ್ಕಿಲ್ಲ ಅಂತಂದೇಳಿ ಒಂದು ಕಾಲನ್ನ ಹೊರಗೆ ಇಟ್ಟಿದ್ದಾರೆ. ಆದರೆ ಇದು ಬಿ ಜೆ ಪಿ ಸರ್ಕಾರ, ನಮ್ಮ ಚಿಂತನೆ ಏನಿದೆ ಬಿಹಾರದಲ್ಲಿ ಈಗಾಗಲೇ ರೈತರ ಪರವಾಗಿ ಇರುವಂಥ ಸರ್ಕಾರ ಏನಿದೆ, ಕಳೆದ 15 ವರ್ಷಗಳಿಂದ ಬಿಹಾರದ ಸ್ಥಿತಿಗತಿಯನ್ನು ಭಾಳ ಉತ್ತಮ ಸ್ಥಿತಿಗೆ ತಂದಿದ್ದಾರೆ ನಿತೀಶ್ ಕುಮಾರ್ ಅವರು. ಅದೇ ದಿಕ್ಕಿನಲ್ಲಿ ಈಗ ಮೊದಲು 2 ಮಾದರಿ ಇದ್ದು, ಗುಜರಾತ್ ಮಾದರಿ ಮತ್ತು ಬಿಹಾರ್ ಮಾದರಿ ಅಂತ, ಹೆಚ್ಚು ಒಂದು ಅಭಿವೃದ್ಧಿ ಕಡೆ ಹೋಗ್ತಾ ಇದ್ದಂಥದ್ದು 2 ಮಾದರಿ ಇದೆ. ಅದನ್ನು ಅಮರ್ತ್ಯ ಸೇನ್ ಅವರೇ ನಮಗೆ ವರ್ಕ್ ಆಗೋದು, ಭಾರತ ದೇಶಕ್ಕೆ ವರ್ಕ್ ಆಗೋದು ಬಿಹಾರ ಮಾದರಿ ಅಂತ ಹೇಳಿದ್ದಾರೆ. ನಿತೀಶ್ ಕುಮಾರ್ ಅವರ ಆಲೋಚನೆ ಏನಿದೆ, ಅವರು ಮಹಿಳೆಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ, ಅದು ನಮ್ಮ ದೇಸಿ ಬೆಳೆಗಳೇನಿದ್ದಾವೆ, ನಮ್ಮ ಸಾವಯವ ಬೆಳೆಗಳೇನಿದ್ದಾವೆ, ನೈಸರ್ಗಿಕ ಬೆಳೆಗಳೇನಿದ್ದಾವೆ, ಅದ್ರ ಕಡೆಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸನ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ. ಅದೇ ಮಾಡೆಲ್ ಬಿಹಾರ ಮಾಡೆಲ್ಲು, ಅದು ಕರ್ನಾಟಕ ಮಾಡೆಲ್ಗೂ ಏನು ಹೆಚ್ಚು ವ್ಯತ್ಯಾಸ ಇಲ್ಲ. ನಾವು ಕರ್ನಾಟಕದಲ್ಲಿ
ಬಿಹಾರದಲ್ಲಿ ಈಗೇನೇನು ಆಲೋಚನೆಗಳು ಮಾಡಿದ್ದಾರೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರ ಸಮಯದಲ್ಲಿ, ಜೆ ಎಚ್ ಪಟೇಲ್ರ ಸಮಯದಲ್ಲಿ, ಎಸ್ ಆರ್ ಬೊಮ್ಮಾಯಿ ಅವರ ಸಮಯದಲ್ಲಿ ಎಲ್ಲ ನಾವು ಏನು ಮಾಡಿದ್ವಿ ಅದನ್ನು ನಿತೀಶ್ ಕುಮಾರ್ ಅವರು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಮತ್ತು ನಿತೀಶ್ ಕುಮಾರ್ ಅವರ ಬೆಂಬಲದಿಂದ ನಾವು ಕರ್ನಾಟಕದಲ್ಲಿ ಮತ್ತೆ ಈ ಜನತಾ ಪರಿವಾರ ಜೊತೆಗೆ ರೈತ ಸಂಘ, ನಾವು ಸಂಯುಕ್ತ ಜನತಾದಳ ಎಲ್ಲ ಒಟ್ಟಾಗಿ ಸೇರಿ ಮತ್ತೊಂದು ಜನಪರವಾದಂಥ ಸರ್ಕಾರವನ್ನು ನಾವು ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.